ರಬಕಾವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2019-20 ಸಾಲಿನ ಹಿಪ್ಪರ್ಗಿ ವಲಯ ಮಟ್ಟದ ಪ್ರೌಢಶಾಲಾ ಮಕ್ಕಳ ಕ್ರೀಡಾಕೂಟವನ್ನು ಜಿಲ್ಲಾ ಪಂಚಾಯತ್ ಸದಸ್ಯ ಪುಂಡ್ಲಿಕ್ ಪಾಲ್ಭಾವಿ ಉದ್ಘಾಟಿಸಿದರು. ಮಕ್ಕಳು ಮಾನಸಿಕವಾಗಿ ಶಾರೀರಿಕವಾಗಿ ಸದೃಢವಾಗಿರಲು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಎಂದು ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಸದಸ್ಯ ಪುಂಡ್ಲಿಕ್ ಪಾಲ್ಭಾವಿ ಹೇಳಿದರು. ರಬಕಾವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ 2019-20 ಸಾಲಿನ ಹಿಪ್ಪರ್ಗಿ ವಲಯ ಮಟ್ಟದ ಪ್ರೌಢಶಾಲೆ ಮಕ್ಕಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗಳನ್ನು ನಡೆಸಲು ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ದೊರೆಯುತ್ತಿವೆ. ಮಕ್ಕಳು ಈ ಸೌಲಭ್ಯಗಳ ಲಾಭ ಪಡೆದು ಪ್ರತಿಭೆಯನ್ನು ಹೊರಹಾಕುವುದರ ಮೂಲಕ ಸಮಾಜದಲ್ಲಿ ಹೆಚ್ಚಿನ ಗೌರವ ಪಡೆಯಬೇಕು ಎಂದು ಹೇಳಿದರು. ಮಾನಸಿಕವಾಗಿ ಶಾರೀರಿಕವಾಗಿ ಬಲಾಢ್ಯರಾಗಬೇಕಂತ ಹೇಳ್ತೀವಿ. ಈ ಸರ್ಕಾರದವರು ಇಂತಹ ಪ್ರೌಢಶಾಲೆಯ ಮಟ್ಟದಲ್ಲಿ ಇಂತಹ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರ್ತಾರೆ. ಈ ಕ್ರೀಡಾಕೂಟದಲ್ಲಿ ಗ್ರಾಮೀಣ ಪ್ರತಿಭೆಗಳು ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಬೇಕಂತ ನಮ್ಮ ಶಿಕ್ಷಕರು ಅವರಿಗೆ ಪ್ರೋತ್ಸಾಹ ನೀಡಬೇಕು. ಪ್ರತಿಭೆಗಳು ಸಾಕಷ್ಟು ಪ್ರತಿಭೆಗಳು ನಮ್ಮ ಪ್ರೌಢಶಾಲೆಯಲ್ಲಿ ಇರುವುದರಿಂದ ಅವರಿಗೆ ಪ್ರೋತ್ಸಾಹ ಕೊಟ್ಟು ತಾವು ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ಶಿಕ್ಷಕರಲ್ಲೂ ವಿನಂತಿ ಮಾಡಿಕೊಳ್ತೇನೆ. ಯಾಕಂದ್ರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಭವವನ್ನು ಕೊಡಬೇಕಂತ ಹೇಳಿ ದೈಹಿಕ ಶಿಕ್ಷಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಯಾಕಂದ್ರೆ ಈ ಹೆಚ್ಚು ಹೆಚ್ಚಾಗಿ ಪಟ್ಟಣ ಪ್ರದೇಶದಲ್ಲಿನ ಹೆಚ್ಚು ಪ್ರೋತ್ಸಾಹ ಸಿಗ್ತೈತಿ. ನಮ್ಮಲ್ಲಿ ಕ್ರೀಡೆಯಲ್ಲಿ ಅಷ್ಟು ಇದಿಲ್ಲ. ಈ ಪಠ್ಯೇತರ ಚಟುವಟಿಕೆ ಕೂಡ ಈ ಕ್ರೀಡೆಯನ್ನು ಸಹಿತ ಅಳವಡಿಸಿಕೊಳ್ಳಬೇಕು. ಕ್ರೀಡೆಯಲ್ಲಿ ನಮ್ಮ ಮಕ್ಕಳು ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಬೇಕು. ಯಾಕಂದ್ರೆ ಸೋಲನೆ ಗೆಲುವಿನ ಸೋಪಾನ. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿವಾಜಿ ನಾಯಕ್ ಮಾತನಾಡಿ, ಆಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ. ಆಟವನ್ನು ಉತ್ಸಾಹದಿಂದ ಆಡಿದರೆ ದೇಹಕ್ಕೂ ಮನಸ್ಸಿಗೂ ಉತ್ತಮ. ಆದ್ದರಿಂದ ಮಕ್ಕಳು ಸೋಲು ಗೆಲುವಿನ ಕಡೆ ಗಮನ ಕೊಡದೆ ಶ್ರಮವಹಿಸಿ ಆಟವಾಡಬೇಕು ಎಂದು ಹೇಳಿದರು. ಬಾಗಲಕೋಟ್ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಕೆಜಿ ತೇಲ್ಬಕ್ನವರ್ ಮಾತನಾಡಿ, ಮಕ್ಕಳು ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು, ದೇಶಕ್ಕೆ ಒಳ್ಳೆಯ ನಾಗರಿಕರಾಗಿ ಪರಿವರ್ತನೆಯಾಗಬೇಕು ಎಂದು ಹೇಳಿದರು. ನಮ್ಮ ಇಡೀ ಭಾರತದ ಪ್ರತಿ ಶಾಲೆಗಳಲ್ಲಿ, ಎಲ್ಲ ರಾಜ್ಯದ ಶಾಲೆಗಳಲ್ಲಿ ಶಾಲಾ ಹಂತದ ಕ್ರೀಡಾಕೂಟಗಳು ಜೂನ್ ತಿಂಗಳಲ್ಲಿ ಪ್ರಾರಂಭ ಆದ್ರೆ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳು ಯಾವಾಗ ಮುಗಿತಪ್ಪ ಅಂದ್ರೆ ಮಾರ್ಚ್ ಫೆಬ್ರವರಿ ಮುಗಿತಾವ, ನಿರಂತರ ನಡೀತಾವೆ. ಅದಕ್ಕೆ ಅಂತ ಒಂದು ಮಟ್ಟಕ್ಕೆ ನೀವು ಸಾಧಕರಾಗಿ ಹೊರಹೊಮ್ಮಬೇಕಾದ್ರೆ ಇಂತಹ ಒಂದು ಸುಂದರವಾದಂತ ಮೈದಾನ, ಈ ಮೇಲಿರ್ತಕ್ಕಂಥ ಸಮುದಾಯದ ಸಹಕಾರ, ಇಲ್ಲಿ ಎಲ್ಲರೂ ಸುಮಾರು 45,000 ರೂಪಾಯಿ ವೆಚ್ಚ ಮಾಡ್ತಾರೆ. ಇದಕ್ಕೆಲ್ಲ ಕಾರ್ಯಕರ್ತರ ಅಂದ್ರೆ ಗೌರವಾನ್ವಿತ ವೇದಿಕೆ ಮೇಲೆ ಅಲಂಕರಿಸಿದಾರಲ್ಲ, ಅವರ ಒಂದು ಸಹಕಾರದಿಂದ ನಮ್ಮ ಒಂದು ಶಿಕ್ಷಣ ಇಲಾಖೆ ಕ್ರೀಡಾಕೂಟ ನಡೀತಾ ಇದ್ದಾವೆ. ಅವ್ರಿಗೆ ಎಷ್ಟು ಅಭಿನಂದನೆಗಳ ಇಲಾಖೆ ಹೇಳಿದ್ರು ಸಾಲದು. ಅಂತ ಒಂದು ಜನರ ಸಹಭಾಗಿತ್ವ ನಮ್ಮ ಶಿಕ್ಷಣ ಇಲಾಖೆಗೆ ಅವಿರತವಾಗಿದೆ. ಏನೋ ಗ್ರಾಮ ಪಂಚಾಯತಿ ಅವರು ನೋಡಿ ಸುಂದರವಾದ ಕಂಪೌಂಡ್ ಕಟ್ತಾರೆ, ಜಿಲ್ಲಾ ಪಂಚಾಯತಿ ಅವರು ಎಲ್ಲ ಅಭಿವೃದ್ಧಿ ಕೆಲಸವನ್ನ ಶಾಲೆಗೆ ಬೇಕಾಗಿರ್ತಕ್ಕಂಥ ಪೂರಕ ಕೆಲಸ ಮಾಡ್ತಾರೆ. ಹಿಂದೆ ಉದ್ದೇಶ ಏನು, ಯಾಕೆ ಇವ್ರು ಕೊಡ್ತಾ ಇದ್ದಾರೆ, ಅದನ್ನ ನಾವು ಮನಬಿಚ್ಚಿ ನೋಡಿದಾಗ ಅದರಲ್ಲಿ ಅವರ ಆಶೆ ಇಷ್ಟೇ. ಗುಣಮಟ್ಟದ ಶಿಕ್ಷಣ, ಈ ದೇಶಕ್ಕೆ ಒಳ್ಳೆಯ ನಾಗರಿಕರಾಗಿ ಹೊರಹೊಮ್ಮಬೇಕು ಅಂತ ಹೇಳಿ ಆಶೆ ಇದೆ. ಕಳ್ಳರು ಸುಳ್ಳರು ನಿರ್ಮಾಣ ಆಗಬಾರ್ದು, ಸತ್ಯವಂತ ನಿರ್ಮಾಣ ಆಗಬೇಕು, ಸದೃಢವಾದಂತ ಯುವಕರು ನಮ್ಮ ದೇಶಕ್ಕೆ ಬರಬೇಕು ಅಂತಕ್ಕಂಥ ಆಶೆ ಇದೆ. ಅದು ಯಾವ್ದ್ರಿಂದ ಅಂದ್ರೆ ಒಂದು ಗುಣಮಟ್ಟದ ಶಿಕ್ಷಣ, ಒಳ್ಳೆಯ ಕ್ರೀಡಾ ಪಟುಗಳನ್ನ ಬಯಸ್ತದ ದೇಶ. ದೇಶ ಒಳ್ಳೆಯ ಕ್ರೀಡಾಪಟುಗಳನ್ನು ಬಯಸೋದ್ರಿಂದ ದೇಶದ ಸ್ಥಾನಮಾನವನ್ನ ಹೊರದೇಶದಲ್ಲೇ ಸ್ಥಾನಮಾನವನ್ನು ಅಳಿತಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂಬಿ ಮುರುಟ್ಗಿ, ಕ್ಷೇತ್ರ ಸಮನ್ವಯಾಧಿಕಾರಿ ವಿಜಯ್ ಕುಮಾರ್ ವಂದಾಲ್, ಸಹಾಯಕ ನಿರ್ದೇಶಕ ಬಸವರಾಜ್ ಐನಾಪುರ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಿಎ ಸಾವಳ್ಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಹನುಮಂತ್ ತೇಲಿ ಧ್ವಜಾರೋಹಣ ನೆರವೇರಿಸಿದರು. ಶಾಲಾ ದೈಹಿಕ ಶಿಕ್ಷಕರಾದ ಎಸ್ಎನ್ ಸೌದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ